ಇದು ಚನ್ನಪಟ್ಟಣ ಉಪಚುನಾವಣೆಯ ಮೇಜರ್ ನ್ಯೂಸ್ ಬೈ ಎಲೆಕ್ಷನ್ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಜೆಡಿಎಸ್ ಇಂದ ಕಣಕ್ಕೆ ಇಳಿಯಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಬೈ ಎಲೆಕ್ಷನ್ ನ ಮೇಜರ್ ಸುದ್ದಿ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಜೆಡಿಎಸ್ ಇಂದ ಕಣಕ್ಕೆ ಇಳಿಯಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಈ ಕುರಿತು ಯೋಗೇಶ್ವರ್ ಗೆ ಜೆಡಿಎಸ್ ನಾಯಕರಿಂದಲೇ ಸಂದೇಶ ಹೋಗಿದೆ ನಿಖಿಲ್ ಸ್ಪರ್ಧೆ ಬಗ್ಗೆ ಸ್ವತಃ ಸುಳಿವು ಕೊಟ್ಟಿದ್ದಾರೆ ಸಿಪಿ ಯೋಗೇಶ್ವರ್ ಸಿಪಿ ಯೋಗೇಶ್ವರ್ ಮುಂದಿನ ನಡೆಯೇ ಈಗ ನಿಗೂಢವಾಗಿದೆ ಜೆಡಿಎಸ್ ಇಂದ ನಿಖಿಲ್ ಕಣಕ್ಕಿಳಿದರು ಸ್ಪರ್ಧಿಸಲು ಸಿಪಿ ಯೋಗೇಶ್ವರ್ ರೆಡಿ ಇದ್ದಾರೆ ಯಾವ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ ಹೇಳಿದ್ದಾರೆ ಸಿಪಿ ಯೋಗೇಶ್ವರ್ ನಾಳೆ ಅಥವಾ ನಾಡಿದ್ದು ಸ್ಪರ್ಧೆ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಈ ಕುರಿತು ಯೋಗೇಶ್ವರ್ ಆಪ್ತ ಮೂಲಗಳಿಂದ ಪವರ್ ಟಿವಿಗೆ ಮಾಹಿತಿ ಲಭ್ಯವಾಗಿದೆ ಯೋಗೇಶ್ವರ್ ಅವರ ನಡೆ ಈಗ ಬಹಳ ಕುತೂಹಲಕ್ಕೆ ಕಾರಣವಾಗಿರೋದು ಈಗಷ್ಟೇ ಅವರು ಮಾತನಾಡ್ತಾ ಇದ್ರು ಏನು ಹೇಳಿದ್ದಾರೆ ಸಿಪಿ ಯೋಗೇಶ್ವರ್ ಕೇಳೋಣ ಬನ್ನಿ ಅವಕಾಶ ಕೊಟ್ರೆ ಇವತ್ತು ಎನ್ಡಿಎ ಅಭ್ಯರ್ಥಿ ಆಗಲಿಕ್ಕೆ ಸಿದ್ಧವಾಗಿದ್ದೇನೆ ಅವಕಾಶ ಸಿಗಬೇಕು ನಾನು ನನ್ನ ಏನು ನಮ್ಮ ಎನ್ಡಿಎ ಪಾರ್ಟ್ನರ್ ಇದಾರಲ್ಲ ಅವರು ನೆನ್ನೆ ಮೊನ್ನೆ ಮೂರು ದಿನದಿಂದ ಮಾತಾಡ್ತಾ ಇದ್ದೀವಿ ನಾನು ಅವರಲ್ಲಿ ವಿನಂತಿ ಏನು ಮಾಡ್ಕೊಂಡೆ ಅಂದ್ರೆ ಸುಮಾರು 10ನೇ ವರ್ಷ ಬಿಜೆಪಿನಲ್ಲಿ ರಾಜಕೀಯ ಜೀವನ ಸವಸಿದ್ದೀನಿ ಮತ್ತೆ ನಾನು ಜೆಡಿಎಸ್ ಇಂದ ಸ್ಪರ್ಧೆ ಮಾಡೋದು ಅಂದ್ರೆ ಅದು ಬಹಳ ದ್ವಂದ್ವ ನನಗೆ ನಾವಿಬ್ಬರು ಪಾರ್ಟ್ನರ್ ಅಂದಮೇಲೆ ಒಬ್ಬರು ಇತ್ತೋ ಇನ್ನೊಬ್ಬರು ಕಾಪಾಡಬೇಕು ನನಗೆ ಬಿಜೆಪಿನಲ್ಲಿ ಕೊಡಿ ನನ್ನ 15 ವರ್ಷದ ಶ್ರಮ ಮತ್ತೆ ನನ್ನ ಸೀನಿಯಾರಿಟಿ ನಾನೀಗಾಗಲೇ 5-6 ಎಲೆಕ್ಷನ್ ಅದರಲ್ಲಿ ಸ್ಪರ್ಧೆ ಮಾಡಿದ್ದೀನಿ ಎನ್ ಡಿ ಎ ಜೊತೆಲೇ ಇರ್ತೀವಿ ಆದರೆ ನನಗೆ ನನ್ನ ಕ್ಷೇತ್ರದಲ್ಲಿ ಬಿಜೆಪಿಯಿಂದನೇ ಗೆಲ್ಲಬೇಕು ಅಂತ ಅನ್ನಿಸ್ತಾ ಇದೆ ಈಗ ಒಳ್ಳೆ ಅವಕಾಶ ಇದೆ ಬಿಟ್ಕೊಡಿ ಅಂತ ಅವ್ರು ಬಂದಂಥ ಶಾಸಕರು ಮಾಜಿ ಶಾಸಕರ ಸ್ನೇಹಿತರೆಲ್ಲ ಕೇಳಿಕೊಂಡಿದ್ದೆ ಆಮೇಲೆ ಅವರು ಅಂತಿಮವಾಗಿ ಆಗಲ್ಲ ಅಂತ ಹೇಳಿದ್ದಾರೆ ಬಹುಶಃ ಅವ್ರಿಗೆ ಈಗ ಇರೋ ಮಾಹಿತಿ ಪ್ರಕಾರ ಅವ್ರಿಗೆ ಅವ್ರ ಕುಟುಂಬದಲ್ಲಿ ಯಾರನ್ನಾರು ಹಾಕಬೇಕು ಅನ್ನೋದು ಮೊದಲಿಂದ ಇದೆ ಅವ್ರಿಗೆ ನನಗನ್ಸಿದ ಪ್ರಕಾರ ಕುಮಾರಸ್ವಾಮಿ ಅವರು ಕ್ಷೇತ್ರ ತೆರವು ಮಾಡೋ ದಿವಸದಿಂದನೂ ಕೂಡ ಅಲ್ಲಿ ಅವ್ರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ತರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿತ್ತು ಅದಕ್ಕಾಗಿ ಅವ್ರು ಪ್ರಯತ್ನವೂ ಮಾಡ್ತಾಯಿದ್ರು ತಾಲೂಕಿನ ಪ್ರವಾಸನೂ ಮಾಡಿದ್ರು ಹಾಗಾಗಿ ಅವ್ರ ಮನಸ್ಸಲ್ಲಿ ಆ ಭಾವನೆ ಇರುವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ ರಾಘವೇಂದ್ರ ಈಗ ಚನ್ನಪಟ್ಟಣ ಅಖಾಡದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವುದು ಅದು ಹೌದಾದ್ರೆ ಈಗ ಸಿಪಿ ಯೋಗೇಶ್ವರ್ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಕಾಯ್ತಾ ಇದ್ದಾರೆ ಅವರ ಸ್ವಾಗತಕ್ಕೆ ಕಾಂಗ್ರೆಸ್ಗೆ ಹೋಗುವಂತಹ ಸಾಧ್ಯತೆ ಇದೆಯೋ ಅಥವಾ ಪಕ್ಷೇತರರಾಗಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆಯೋ ಏನು ಅವರ ಮುಂದಿನ ನಡೆ ಅಂತ ಪ್ರಮುಖವಾಗಿ ಇದೀಗ ಮೈತ್ರಿಯಲ್ಲಿ ಸಂಕಷ್ಟದ ಸಮಯ ಎದುರಾಗಿರ್ತಕ್ಕಂಥದ್ದು ಒಂದು ಕಡೆ ಈಗಾಗಲೇ 2 ಕ್ಷೇತ್ರಗಳಿಗೆ ಚುನಾವಣೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರ್ತಕ್ಕಂಥ ಬಿಜೆಪಿ ಚನ್ನಪಟ್ಟಣವನ್ನು ಕುಮಾರಸ್ವಾಮಿ ಅವರ ನಿರ್ಧಾರಕ್ಕೆ ಬಿಟ್ಟಿದ್ರು ಆದರೆ ಇದೀಗ ಕುಮಾರಸ್ವಾಮಿ ಅವರು ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಿಲ್ಲಿಸೋದಕ್ಕೆ ಫೈನಲ್ ಆಗಿ ತೀರ್ಮಾನ ಮಾಡಿದ್ದಾರೆ ಅಂತಲೂ ಸಹ ಈಗ ಸಿಪಿ ಯೋಗೇಶ್ವರ ಅವರ ಆಪ್ತ ಬಳಗದಿಂದ ಪವರ್ ಟಿವಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಈ ಬಗ್ಗೆ ಸ್ವತಃ ಸಿಪಿ ಯೋಗೇಶ್ವರ ಅವರು ಸಹ ಮಾತನಾಡಿರ್ತಕ್ಕಂಥದ್ದು ಅವರು ಹೇಳುವ ಪ್ರಕಾರ ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲಿ ಪುತ್ರ ನಿಖಿಲ್ ಅವರನ್ನು ರಾಜಕೀಯದಲ್ಲಿ ಶೈನ್ ಮಾಡಬೇಕು ಆ ನಿಟ್ಟಿನಲ್ಲಿ ಚನ್ನಪಟ್ಟಣದಿಂದ ನಿಖಿಲ್ಗೆ ಟಿಕೆಟ್ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ದಿನಗಳಿಂದಲೂ ಸಹ ಕುಮಾರಸ್ವಾಮಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಸಹ ಆಗ್ತಾ ಇದೆ ಕುಮಾರಸ್ವಾಮಿ ಅವರು ದೊಡ್ಡ ಮನಸ್ಸು ಮಾಡಿದೆ ಮೈತ್ರಿ ಪಕ್ಷದಿಂದ NDA ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆಯನ್ನ ಮಾಡ್ತೀನಿ ನನ್ನ ಗೆಲುವು ನಿಶ್ಚಿತವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯೋಗೇಶ್ವರ ಅವರು ಸಹ ಮಾತನಾಡಿದ್ದಾರೆ ಆದರೆ ಎಲ್ಲದನ್ನು ಸಹ ಕುಮಾರಸ್ವಾಮಿ ಅವರು ತಳ್ಳಿಹಾಕಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಿಲ್ಲಿಸ್ಬೇಕು ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಈಗಾಗಲೇ ಮಾತನ್ನು ಕೊಟ್ಟಿದ್ದಾರೆ ಅಂತಲೂ ಸಹ ಹೇಳಲಾಗುತ್ತೆ ಇದ್ರ ಬಗ್ಗೆ JDSನ ಕೆಲವೊಂದಿಷ್ಟು ಆಪ್ತ ಮೂಲಗಳು ಚನ್ನಪಟ್ಟಣದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು JDS ಶಾಸಕರನ್ನೇ ಖುದ್ದಾಗಿ ಸಿಪಿ ಯೋಗೇಶ್ವರ ಅವರಿಗೆ ಈ ವಿಷಯವನ್ನು ತಿಳಿಸಿದ್ದಾರೆ ಹೀಗಾಗಿ ಇದೀಗ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ ಫಿಕ್ಸ್ ಆದರೆ ಈ ಕಡೆ ಸಿಪಿ ಯೋಗೇಶ್ವರ ಅವರು ಸಹ ಈ ಬಾರಿ ಚುನಾವಣೆಗೆ ನಿಲ್ಲೋದು ಫಿಕ್ಸ್ ಅಂತಲೂ ಸಹ ಹೇಳಲಾಗುತ್ತೆ ಅವರು ಕಾಂಗ್ರೆಸ್ಸಿಂದ ನಿಲ್ತಾರೋ ಅಥವಾ ಪಕ್ಷೇತರವಾಗಿ ನಿಲ್ತಾರೋ ಅದನ್ನು ಇನ್ನು 2 ದಿನದಲ್ಲಿ ಸಿಪಿ ಯೋಗೇಶ್ವರ ಅವರು ತಮ್ಮ ಬೆಂಬಲಿಗರ ಸಭೆಯನ್ನು ಕರೆದು ತೀರ್ಮಾನವನ್ನು ಮಾಡ್ತಾರೆ ಅಂತಲೂ ಸಹ ಹೇಳಲಾಗುತ್ತೆ ಒಟ್ಟಿನಲ್ಲಿ ಏನು ತಮ್ಮ ಪುತ್ರನ ರಾಜಕೀಯವನ್ನು ರೂಪಿಸ್ಬೇಕಂತ ಹೇಳ್ಬಿಟ್ಟು ಒಂದು ಕಡೆ ಕುಮಾರಸ್ವಾಮಿ ಅವರು ಮೈತ್ರಿಯಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿದ್ದರೂ ಸಹ ಒಂದು ಕಡೆ JDSನ ಕೆಲವೊಂದಿಷ್ಟು ಕಾರ್ಯಕರ್ತರಿಗೆ ಈ ಬಾರಿ ಟಿಕೆಟನ್ನು ಕೊಡಬೇಕಂತಲೂ ಸಹ ಮಾತನಾಡ್ತಾರೆ ಈಗ
तम पुत्र निखिल कुमारस्वामी कण की तीर्मानवान सह हेलते इत साकु मंदी बीजेपी नायक सह तम असमानू सह कारण याकंद्रे सिपिगेश्वर बीजेपी चंदपटन बेसीरतक व्यक्ति साकु वर्चस्सक नायक हीगी वो पक्ष ऐनो सिपिगेश्वर के एनडीए अभ्यर्थिया कण की अली सुलभ आगते सह साकु मंदी बीजेपी नायक सहना कुमारस्वामी अदू सह तले कड़े तम पुत्र अली कण की प्रयत्न पड़ता सिपिगेश्वर सह ये कारणकू सह यार सह कड़ दिन मटिगे हईकम् निर्धार ऐन नान का नोड़ी अदाद बलिक नीर्मान नानती सह सिपिगेश्वर निर्धारवानु ओके थैंक यू राघवेंद्र माहिती के।